ದಳಪತಿಗಳಿಗೆ ಯಾಕಿ ಸ್ತ್ರೀಕಂಟಕ ಸದಾ ಕಾಡುತ್ತಲೇ ಇರುತ್ತದೆ 2004 ರಲ್ಲಿ ಅಜ್ಜ 2019 ರಲ್ಲಿ ಮೊಮ್ಮಗ 2023 ರಲ್ಲಿ ಮಗನಿಗ ಹೆಚ್ಡಿಕೆ ವಿರುದ್ಧ ರಾಮನಗರದಲ್ಲಿ ಕಣಕ್ಕಿಳಿಸುತ್ತಾರ ಆ ನಟಿ 9 ಅನ್ನೋ ಸಂಖ್ಯೆ ಕೊಡುವ 2023 ದಳಕ್ಕೆ ಗೋಳನ್ನು ತರುತ್ತ ಸಾಕ್ಷಿ 1 ಸಾಕ್ಷಿ 2 ಸಾಕ್ಷಿ 3 ಸಾಕ್ಷಿ 4 ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸಾಕ್ಷಿಗಳು ಒಂದು ವಿಲಕ್ಷಣ ಸಂಗತಿಯನ್ನ ಸಾರಿ ಸಾರಿ ಹೇಳುತ್ತಿವೆ ಪದೇ ಪದೇ ದೇವೇಗೌಡರ ಹಾಗೂ ಅವರ ಕುಟುಂಬವನ್ನೇಕೆ ಸ್ತ್ರೀಕಂಟಕ ಕಾಡುತ್ತದೆ 2004 ರಲ್ಲಿ ದೇವೇಗೌಡರಿಗೆ 2019 ರಲ್ಲಿ ನಿಖಿಲ್ ಕುಮಾರಸ್ವಾಮಿ 2023 ಕ್ಕೆ ಕುಮಾರಸ್ವಾಮಿಗೂ ಕಾಡುತ್ತ ಸ್ತ್ರೀಕಂಟಕ 9 ಅನ್ನು ಸಂಖ್ಯೆ ಕೂಡಿಸುವ 2023 ಜೆಡಿಎಸ್ ನಾಯಕರಿಗೆ ಸಂಕಷ್ಟವನ್ನುಂಟು ಮಾಡುತ್ತ ಅಷ್ಟಕ್ಕೂ ಏನಿದು ದಳಕ್ಕೆ ಸ್ತ್ರೀಕಂಟಕ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ 2019 ರಿಂದೀಚೆಗೆ ದಳಪತಿಗಳ ಅದೃಷ್ಟವನ್ನೇ ಕಿತ್ತುಕೊಂಡ್ರ ಸುಮಲತಾ ಹೌದು 2019 ರವರೆಗೂ ಅದ್ಭುತವಾಗಿಯೇ ಇದ್ದ ದಳಪತಿಗಳ ಅದೃಷ್ಟ ಸ್ತ್ರೀಕಂಟಕದ ಕಾರಣಕ್ಕೆ ಸಂಕಷ್ಟ ಅನುಭವಿಸುವಂತಾಗಿದೆಯಂತೆ ಮಂಡ್ಯದಲ್ಲಿ ಸುಮಲತಾ ವಿರುದ್ಧ ಅಖಾಡ ಕಿಳಿಯೋಕು ಮುಂಚೆ ಹೆಚ್ಡಿಕೆ 37 ಸ್ಥಾನ ಗೆದ್ದು ಸಿಎಂ ಸ್ಥಾನಕ್ಕೇರಿದ್ರು ಯಾವಾಗ 2019 ರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದರೋ ಆ ಸಮಯದಿಂದಲೇ ದಳಪತಿಗಳ ಅದೃಷ್ಟ ದುರಾದೃಷ್ಟವಾಗಿ ಬದಲಾಗುತ್ತಾ ಹೋಯಿತು ದೇವೇಗೌಡರು ತುಮಕೂರಿನಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋಲುವಂತಾಯಿತು ಇನ್ನು ಅದೃಷ್ಟಕ್ಕೆ ಸಿಕ್ಕಿದ್ದ ಸಿಎಂ ಸ್ಥಾನವು 14 ತಿಂಗಳಿಗೆ ಕೈತಪ್ಪಿ ಹೋಯಿತು ಇದೆಲ್ಲ ಸಂಕಷ್ಟಗಳಿಗೂ ದಳಪತಿಗಳನ್ನು ಕಾಡುತ್ತಿರುವ ಸ್ತ್ರೀಕಂಟಕವೇ ಕಾರಣ ಎನ್ನಲಾಗುತ್ತಿದೆ ಕಾಕತಾಳಿಯವೋ ಏನು ಸುಮಲತಾ ಅಂಬರೀಷ್ ವಿರುದ್ಧ ದಳಪತಿಗಳು ಅಬ್ಬರಿಸಿದ ಮೇಲೆಗೆ ಇದೆಲ್ಲವೂ ಆಗಿದ್ದು ಈ ಎಲ್ಲರಿಗೂ ಗೊತ್ತಿರೋ ಸಂಗತಿ 2004 ರ ಚುನಾವಣೆಯಲ್ಲಿ ಗೌಡರನ್ನ ಹೀನಾಯವಾಗಿ ಸೋಲಿಸಿದ್ರು ತೇಜಸ್ವಿನಿ ದೇವೇಗೌಡರ ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಸ್ತ್ರೀಕಂಟಕ ಇದೆ ಅನ್ನೋದಕ್ಕೆ ಈ ರಾಜಕೀಯ ಚರಿತ್ರೆ ಸಾಕ್ಷಿಯಾಗಿದೆ 2002 ರಲ್ಲಿ ಈಗಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕನಕಪುರ ಲೋಕಸಭಾ ಕ್ಷೇತ್ರವಾಗಿತ್ತು 2002 ರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಡಿಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ 52,576 ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಆ ಸೇಡು ತೀರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ 2004 ರ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಫೇಮಸ್ ನ್ಯೂಸ್ ಆಂಕರ್ ತೇಜಸ್ವಿನಿ ರಮೇಶ್ ಗೌಡರನ್ನ ಅಖಾಡಕ್ಕಿಳಿಸಿದ್ರು ಕನಕಪುರದ ಜನ ಅವತ್ತು ದೇವೇಗೌಡರನ್ನು ಎಷ್ಟರ ಮಟ್ಟಿಗೆ ಹೀನಾಯವಾಗಿ ಸೋಲಿಸಿದ್ರು ಅಂದ್ರೆ ಗೌಡರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು 2004 ರಲ್ಲಿಯೇ ದೇವೇಗೌಡರ ಕುಟುಂಬವನ್ನ ಸ್ತ್ರೀಕಂಟಕ ಬೆಂಬಿಡದೆ ಕಾಡೋಕೆ ಆರಂಭಿಸಿತ್ತು 1989 1999 2019 ರಲ್ಲಿ ಗೌಡರನ್ನ ಕಂಗೆಡಿಸಿದ್ದು ಸ್ತ್ರೀಕಂಟಕ ಮತ್ತು 9 ಸಂಖ್ಯೆ ನೋಡಿ 1989 ರಲ್ಲಿ ತಮ್ಮದೇ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಜಿ ಪುಟ್ಟಸ್ವಾಮಿ ಗೌಡರ ವಿರುದ್ಧ 8,000 ಚಿಲ್ಲರೆ ಮತಗಳಿಂದ ಪರಾಭವಗೊಂಡಿದ್ರು 1998 ರಲ್ಲಿ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅತ್ಯಂತ ಹೀನಾಯವಾಗಿ ಸೋಲನ್ನಪ್ಪಿದ್ರು ಬಿಜೆಪಿಯ ಎಂ ಶ್ರೀನಿವಾಸ್ ಸಂಸದರಾಗಿ ಆಯ್ಕೆಯಾಗಿದ್ರು ಎಲ್ಲಕ್ಕಿಂತಲೂ ವಿಪರ್ಯಾಸ ಅಂದ್ರೆ 1999 ರಲ್ಲಿ ಹೊಳೆ ನರಸೀಪುರದ ಸಿಎಂ ಅಂತಲೇ ಫೇಮಸ್ ಆಗಿರೋ ಎಚ್ ಡಿ ರೇವಣ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡೇಗೌಡರ ಎದುರು ಅಕ್ಷರಶಃ ಸೋತು ಸುಣ್ಣವಾಗಿದ್ರು ಇನ್ನು 2019 ರಲ್ಲಿ ತುಮಕೂರಿನಲ್ಲಿ ದೇವೇಗೌಡರು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅತ್ಯಂತ ಹೀನಾಯವಾಗಿ ಸೋಲಬೇಕಾಯಿತು
ಈ ಎಲ್ಲ ಸಂದರ್ಭಗಳಲ್ಲೂ ದೇವೇಗೌಡರ ಕುಟುಂಬವನ್ನು ಸ್ತ್ರೀಕಂಟಕ ಅನ್ನೋ ಶಾಪ ಕಾಡುತ್ತಲೇ ಇತ್ತು. ಈ ಕ್ಷಣಕ್ಕೂ ಸ್ತ್ರೀಕಂಟಕವೇ ದೇವೇಗೌಡರ ಕುಟುಂಬವನ್ನು ಕಾಡುತ್ತಿದೆ. 2023ಕ್ಕೆ ಎಚ್ ಡಿ ಕೆ ನಿಖಿಲ್ ವಿರುದ್ಧ ಅಖಾಡಕ್ಕೆ ಇಳಿಯುತ್ತಾರಾ ಇಬ್ಬರು ಸ್ತ್ರೀಯರು? ಹೌದು, 2023ಕ್ಕೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಓರ್ವ ನಟಿ ಹಾಗೂ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ನಟಿ ಕಂ ರಾಜಕಾರಣಿಯ ಪುತ್ರಿ ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಎರಡೂ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಗೌಡರ ಕುಟುಂಬವನ್ನು ಮಣಿಸೋದಕ್ಕೆ ಸ್ತ್ರೀಕಂಟಕದ ಶಾಪವನ್ನೇ ಅಸ್ತ್ರವನ್ನಾಗಿಸಿಕೊಳ್ಳಲಾಗುತ್ತಿದೆಯಂತೆ. ಸುಮಲತಾ ಹಾಗೂ ಕಾಂಗ್ರೆಸ್ ನಾಯಕರು ಬಂದಾಗಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಇಬ್ಬರನ್ನ ಕಣಕ್ಕೆ ಇಳಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ವಿಶೇಷ ಅಂದರೆ ಈ ಎರಡೂ ಕ್ಷೇತ್ರಗಳಲ್ಲೂ ಮತ್ತೊಮ್ಮೆ ಯಶ್ ಹಾಗೂ ದರ್ಶನ್ ಪ್ರಚಾರ ಮಾಡುವ ಸಾಧ್ಯತೆಯೂ ಇದೆ. ಈ ಮೂಲಕ 2019ರಿಂದೀಚೆಗೆ ತನಗೆ ಪದೇ ಪದೇ ಅಪಮಾನ ಮಾಡುತ್ತಲೇ ಇರೋ ಕುಮಾರಸ್ವಾಮಿ ಕುಟುಂಬವನ್ನು ಅತ್ಯಂತ ಜಾಣ್ಮೆಯಿಂದ ಸೋಲಿಸೋದಕ್ಕೆ ಸುಮಲತಾ ಮಹಾಸಂಚು ರೂಪಿಸಿದ್ದಾರೆ ಅನ್ನೋ ವಾದವಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸುಮಲತಾರಿಗಾಗಿ ಇಂಥದ್ದೊಂದು ಪ್ಲಾನ್ ಹಾಕಿಕೊಟ್ಟಿದ್ದು ಮಂಡ್ಯದಲ್ಲಿ ತಮ್ಮನ್ನು ಗೆಲ್ಲಿಸಿದ ಕಾಂಗ್ರೆಸ್ನ ಬಲಿಷ್ಠ ನಾಯಕ ಎನ್ನಲಾಗುತ್ತಿದೆ. ಸ್ತ್ರೀಕಂಟಕಕ್ಕೆ 2023ರಲ್ಲೂ ನಿಖಿಲ್ ಎಚ್ ಡಿ ಕೆ ಸೋಲುತ್ತಾರಾ? 2024ಕ್ಕೆ ಮತ್ತೊಮ್ಮೆ ದೇವೇಗೌಡರು ತುಮಕೂರಿನಲ್ಲಿ ಹೀನಾಯವಾಗಿ ಸೋಲುತ್ತಾರೆಯೇ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.